ಮೂರೆತ್ತ ಹಡದಪ್ಪನ ಎತ್ತ 16 ಹೌದು 16 ಬರುವಾಗ ನಮ್ಮೂರು ಸೀಮೆ ಆದ್ರೆ ಅವ ಹೌದು ಹೌದು ಆ ಗಡಗಡ ನಡಿಯವತ್ ಹೇಳಿದ್ರು ನಡಿಯವತ್ತ ಅಂದ್ರೆ ನೀ ಅಲ್ರಿ ಮೇಡಮ್ ಅವ್ರ ಅವ್ರ ಗಡಗಡ ನಡಗನ ಇವ್ರು ಕಂಬಕ್ಕೊಂದ ಹಂಗೇನೆ ಕೂಡ ಹೌದು ಆ ತಾಯಿ ಮ್ಯಾಗ ಸತಿ ಮಾಡಿನ ಹಿಂಗ ಬಂಗಾರ ಬಳಿ ಮಾಡಿಸ್ಕೊಡುವತ್ತೆ ಕೇಳ್ತೀನಿ ಹೌದು ಕೇಳ್ತಾರಂತ ಕೇಳ್ತಾರ ಏನ್ ತಪ್ಪ ಕೇಳಲ್ಲ ಕೇಳಿ ಬಂಗಾರ ಬಳಿ ಇವ್ರ ಬೆಲೆ ಕೇತಂದ್ರೆ ಏನ್ ಮಾಡ್ತಾರ ಇವ್ರೇನ್ ಮಾಡ್ತಾರ ನಾ ಹೇಳ ಮುಂದಿನ ಪಳ ಕೇಳ್ತೀನಿ ಈಗ ಹೇಳಲ್ಲ ರೀ ಅವ್ರು ಬಹಳ ಮಾರ್ಮಿಕವಾಗಿ ಜನಪದಗಳನ್ನ ಹಾಡಿದ್ರು ಅವ್ರು ಸಂತೋಷ ಅನಿಸ್ತದ ಈಗ ಯೂಟ್ಯೂಬ್ ಚಾನಲ್ ಆಗ್ಯಾವ ಹೌದಾಗ್ಯಾವ ನಿಮ್ಗ ಲಗ್ನ ಆಗಿಲ್ಲ ಲಗ್ನ ಆಗಿಲ್ಲ ಅಂದ್ರೆ ಸಂಸಾರ ಹಾಕಿ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಮುಂದೆ ಇದೇ ಯೂಟ್ಯೂಬ್ ಹಾಡ ಮುಂದೆ ನಿಮ್ಮ ಗಂಡನ ನೋಡಬಹುದು ಆ ಗಂಡ ನೋಡ್ತಾನೆ ಕೂತು ಹಣಕ್ಕೆ ಹಾಕಿ ನೋಡ್ತಾನೆ ಹಿಂಗ ಹೆಂಗ ನೋಡ್ತಾನ ಹಿಂಗ್ ನೋಡ್ತೇವೆ ಯೂಟ್ಯೂಬ್ ಹಿಂಗ ಮೊಬೈಲ್ ತಗೊಡ್ತಾನ ಅವ ನೋಡಿ ಒಂದು ನೇತ್ರ ಒಂದು ಹಾಡ ಆಡ್ತಾನೆ ಚೇರ್ಮನ್ ಹಾಡ ಯಾವ್ದು ತಗೋರ ನೇತ್ರ ಆಗಿ ನೀವ್ ತವ್ರ ಮನ್ಯಾಗ ಹೆಂಗ ಹಾಡಿದ್ರೆ ಚಂದ ಕಾಣ್ತದ ಬಾಳ ಚಂದ ಹಾಡ್ತಿದ ಅಣ್ಣನ ಆರ್ ಎತ್ತಿದ್ದಿ ತಮ್ಮನ ಮೂರ್ ಎತ್ತಿದ್ದಿ ಒಂದ್ ಕಟ್ಲಕ್ ಒಂದ್ ಆಡಮರಿ ಇರ್ಲಿ ಕೊಟ್ಟೈತು ಹಿಂಗ್ ವರ್ಣನೆ ಮಾಡ್ತಿದ್ದಿ ಸಂತೋಷ ಅನಿಸ್ತದ ಅಲ್ಲಿ ನಡೆದಂಗ ನನ್ನ ಮನ್ಯಾಗ ನಡೆಯಲತ್ತ ನಾವ್ ಹೌದ್ ಗಂಡ ಗಂಡ ಅಲ್ಲಿ ನನ್ನ ಮನ್ಯಾಗ ಹೆಂಗ ಇರ್ತದ ಪರಿಸ್ಥಿತಿ ಬಗ್ಗೆ ಅವ ಹಾಡ್ ಹೇಳ್ತಾನ ಅವ ಹೆಂಗ ಹಾಡ್ತಾನ ಹೆಂಗ ಸಿರಿಗೆ ಸಾವಿ ಪ್ರೇಮದಿಂದ ಹೇಳಕತ್ತಿನಂತ ಹೇಳ್ತಾನ ನನ್ನ ಮನ್ಯಾಗ ಹೆಜ್ಜೆ ಹೆಜ್ಜಿಗೆ ತಪ್ಪು ಹೊರಿಸುವಂತ ನಮ್ಮ ಅಪ್ಪ ಅದಾನ ನಮ್ಮ ಅವ್ವ ಅದಾಳ ಕರೆ ನಿನಗ ಹಳದಿರ್ತಕ್ಕಂತ ತಾಯಿ ತಂದೆ ಅವ್ರ ತಾಯಿ ತಂದೆ ಅಲ್ಲ 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 ನಿಮ್ಮ ಅತ್ತಿ ಮಾವನೆ ತಾಯಿ ತಂದಿದ್ದೆ ತಿಳಿಬೇಕಾಗ್ಯದ ಹೌದು ಗಂಡನೇ ದೇವರತ್ತೆ ತಿಳಿಬೇಕಾಗ್ಯದ ಹೌದು ಗಂಡನ ಕೂಡ ಸಂಸಾರ ಮಾಡ್ಬೇಕಾಗ್ಯದ ಸಂಸಾರ ಮಾಡಿ ಮಕ್ಳು ಹಡಿಬೇಕಾಗ್ಯದ ಆ ಕೂಸ್ ನಿನಗ ಅವ್ವ ಅಂದಾಗ ಹೆಣ್ಣಿನ ಜನ್ಮ ಸಾರ್ಥಕ ಆಗ್ತದ ಗಳ್ಳಿನ ಪದ ಹಾಡಿದಾಗ ಸಾರ್ಥಕ ಆಗುದಿಲ್ಲ ಮುಕ್ತಿ ಸಿಗ್ತೈತಿ ನಿನ್ನ ಕೂಸು ನಿನಗ ತಾಯಿ ತಿಳ್ಕೋಗ್ಬೇಕಾಗ್ಯದ ಹೌದು ಅವಾಗ ಹೆಣ್ಣಿನ ಜನ್ಮ ಸಾರ್ಥಕ ಆಗ್ತದೆ ಎಲ್ಲೇ ಆ ದೇವರ ಈ ದೇವರ ಹೆಣ್ಣಿನ ಜನ್ಮ ಸಾರ್ಥಕ ಆಗ್ತದನು ಆಗುದಿಲ್ಲ ಅವು ಆಗುದಿಲ್ಲ ಅದು ಹಿಂಗ ಬುದ್ಧಿ ಮಾತು ಹೇಳುವಂತ ಸಮಯದೊಳಗ ಅವರ ಮಾವನು ಬಂದು ಅವನು ಮಾತು ಬುದ್ಧಿ ಮಾತು ಹೇಳ್ತಾನ ಏನ್ ಹೇಳ್ತಾನ ಗೊತ್ತದನು ಸಲಿಗೆ ಕೊಡಬೇಡ ಹೇಳ್ತಾನ ಹೌದು ಕೊಡಬೇಡ ಮತ್ತ ತಿರುಗಮ್ಮ ಎತ್ತಿನ ಹೊಡಿಬೇಕು ತಿಂಗಳಿಗೆ ಅವರು ಹೇಳ್ತಿನ ಬಡಿಬೇಕು 5 ವರ್ಷಪ್ಪ ಅಮ್ಮ ಶಾಸಕ ಬದಲ ಆಗ್ಬೇಕ ಹೊಳ್ಳಿ ಹೊಳ್ಳಿ ಸಲಿಗೆ ಪತ್ರ ಬಂದ ಹಿರಿಯರು ಹೇಳಿದ ಮಾತು ನೀ ತರಕ ಹಿಡಬೇಕ ಹಿರಿಯರು ಹೇಳಿದ ಮಾತು ನೀ ತರಕ ಹಿಡಬೇಕ ಗೀಗಿ ಪದನು ಸೇರಿಸ್ತೇನೆ ತಂದನಿ ಬರ್ಕೊಂತ ನೋಡ್ದು ಅವ ಹೇಳ್ತಾನ ಮತ್ತೆ ಹೇಳಂತ ಒಮ್ಮ ತಿರುವಿಗೆ ಎತ್ತಿಗಿನಿ ಹೊಡಿ ಎತ್ತ ಸಾಲ ಹಿಡಿತದ ಹೌದು ಮತ್ತೆ ಬರ್ಕೊಂಡ್ ಮನೆ ಚೊಡದ್ರೆ ಹಿಡಿತದ ಸಾಲ ತಿಂಗಳಿಗೊಮ್ಮನ ಹೆಂಡತಿನ ಹೊಡಿ ಸಂಸಾರ ಸುದ್ದಿ ಇರ್ತದ ಅಂತ ಹೇಳ್ತಾನ ಹೆಂಡತಿ ಬಕ್ಕಿನ ಹೊಡಿ ಹೆಂಗೆ ಮೇಲೆ ಸಂಸಾರ ಸುದ್ದಿ ಇರ್ತೈತಿ ಹೌದು ವಾದ್ಯನ ಮಣ ತಿನ್ಬೇಕತ್ತಿ ಅವನು ಹೇಳ್ತದ ನಿಮಗೆ ಗೊತ್ತದ ಇದೊಂದು ಮತ್ತೊಂದು ಬಟ್ 60 ಕಂಡ್ರೆ ಹೇಳ್ಬೇಕತ್ತೆ ನೋಡ 30 ಹೋಗ ಕಡೆಗೆ ಏನ್ ಹೇಳ್ತಿರ್ತಾರೆ ಅದಕ್ಕೆ ಇರ್ಲಿ ಅದಕ್ಕ ಏನೇ ಮಾಡಿದ್ರು ನಿಮ್ ಮನರಂಜನೆಗೋಸ್ಕರ ಮಾಡಿರ್ತೇವೆ ಅದಕ್ಕೆ ನಮ್ಮ ಸರ್ ಜೊತೆ ಮುಂದ್ ಮಾತಾಡೋದ ಅದ್ರಲ್ಲ ಅನುಭವಿಗಳು ಅದಾರ ಅವರು ಅವ್ರು ಬಹಳ ಮಾರ್ಮಿಕವಾಗಿ ಮಾತುಗಳು ಹೇಳ್ಯಾರ ಅವ್ರು ಅವ್ರು ಒಂದ್ ಸ್ವಲ್ಪ ರೊಟ್ಟಿ ಕೆಡೋದದ ನನ್ನ ಆತ್ಮೀಯ ಬಂಧುಗಳು ಇರ್ಲಿ ಅಬ್ಜಲ ಪೂರ್ಣ ಒಳ್ಳೆ ಹೆಸರು ಕಳಿಸಿ ಭಾಗವಹಿಸಿದ್ದ